ನಿರ್ಭರ ಕಾರಣಕ್ಕ ಅಧಿಕಾರಕ್ಕೆ ಬಂತು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಸಂಪೂರ್ಣ ದಿವಾಳಿಯಾಗಿದೆ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಅದಗೆತ್ತಿದೆ ಒಟ್ಟ ಭರವಸೆಗಳು ಇದುವರೆಗೂ ಈಡೇರಕ್ಕಾಗಿಲ್ಲ ಒಂದು ಕಡೆ 40% ಕಮಿಷನ್ ಅಂತ ಹೇಳಿ ಕೆಂಪಣ್ಣನವರು ಈಗಾಗಲೇ ಬಹಿರಂಗವಾಗಿ ಹೇಳಿದರು ಇನ್ನೊಂದು ಕಡೆ ಜಮೀರ್ ಅಹಮದ್ರವರು ಆ ಪೀಠದಲ್ಲಿ ಸಂವಿಧಾನ ಪೀಠ ಉದ್ಯೋಗ ಮರೆತು ಸಂವಿಧಾನಕ್ಕೆ ಉದ್ಯೋಗ ಮರೆತು ಸಾವಿರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ 35,000 ಕೋಟಿಗೆ ಹೆಚ್ಚು ಹಣ ಬೇಕು ಸನ್ಮಾನ್ಯ ಸಿದ್ದರಾಮಯ್ಯನವರು ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆಗುತ್ತೆ ಮುಂದೆ ಕಾಣುತ್ತೆ ರೈತರ ಖಾತೆಗೆ ಬರಗಾಲ ಸಂಬಂಧಪಟ್ಟದ್ದು 2,000 ರೂಪಾಯಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಬಿಡುಗಡೆ ಆಗಿಲ್ಲ ಒಂದ್ ಕಡೆ ಬರಗಾಲ ಇನ್ನೊಂದು ಕಡೆ ಕುಡಿಯ ನೀರಿಗೆ ಹಾಕ್ತಾರೆ ಭೀಕರ ಬರಗಾಲ ರೈತರ ಖಾತೆಗೆ ಹಣ ವರ್ಗಾವಣೆ ಆಗಿಲ್ಲ ಇನ್ನೊಂದು ಕಡೆ ರಾಜ್ಯ ಅಭಿವೃದ್ಧಿಯಾಗಲಿ ಕೇವಲ ಒಂದೊಂದು ಕ್ಷೇತ್ರಕ್ಕೆ 50 ಲಕ್ಷ ರೂಪಾಯಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ನಡೆದಂತ ಅಲ್ಪಸಂಖ್ಯಾತರ ಸಮಾವೇಶದಲ್ಲಿ 10,000 ಕೋಟಿ 10,000 ಕೋಟಿ 10,000 ಕೋಟಿ ಮುಸಲ್ಮಾನರಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಸರ್ಕಾರ ಧಕ್ಕೆ ತಂದಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ 10,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರ ರಾಜ್ಯದ ಮುಖ್ಯಮಂತ್ರಿ ಎಲ್ಲ ವರ್ಗದವರ ಇದನ್ನ ಕಾಪಾಡಬೇಕಂತ ಧರ್ಮದವರ ಇದನ್ನ ಕಾಪಾಡಬೇಕಂತ ಮರೆತು ಬಿಟ್ರೆ ನಾವು ಅಲ್ಪಸಂಖ್ಯಾತರ ವಿರೋಧ ಇಲ್ಲ ಭಾರತೀಯ ಜನತಾ ಪಾರ್ಟಿ ಏನು ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ 10 ಲಕ್ಷ 10,000 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತಿರಲಿಲ್ಲ ರೈತನ ಖಾತೆಗೆ ಹಣ ಬಿಡುಗಡೆ ಮಾಡಕ್ಕೆ ನಿಮಗೆ ಹಣ ಇಲ್ಲ ಕೊಟ್ಟೆ ಭರವಸೆಗಳು ಗೃಹಲಕ್ಷ್ಮಿ ಇನ್ನೂ 40% ಸೇರಿದ ತಲುಪಿಲ್ಲ ಮಹಿಳೆಯರಿಗೆ ಎಲ್ಲವೂ ಫೇಲರ್ ಆಗಿದೆ ಕರ್ನಾಟಕದಲ್ಲಿ ಭೀಕರ ಬರಗಾಲ ಕುಡಿಯುವ ನೀರಿಗೆ ಆಕಾರ ಇದನ್ನ ನಿಭಾಯಿಸೋದಕ್ಕೆ ನಿಮಗೆ ಸಾಧ್ಯ ಇಲ್ಲ ಸರ್ಕಾರ ಪಾಪರಾಗಿದೆ ತೆಲಂಗಾಣದಲ್ಲಿ ಕರ್ನಾಟಕದ ಸಂಪತ್ತು ತೆಲಂಗಾಣದಲ್ಲಿ ಕಾಂಚನ ಆಯ್ತು ಚುನಾವಣೆಯಲ್ಲಿ ಸಂಪತ್ತಿನ 60 ದಾಳಿ ಆಗಿಲ್ಲ ವಾಯುದಾಳಿ ಯಾರಂತ ಇದುವರೆಗೂ ಹೇಳಿಲ್ಲ ನಾನು ಈ ಸಂದರ್ಭದಲ್ಲಿ ಈ ಸರ್ಕಾರ ಬಾಳ ಉದ್ದೇಶ ಇರಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಆಪರೇಷನ್ ಕಮಲ ಮಾಡಲ್ಲ ದಿವಾಳಿ ತನದಿಂದ ಸರ್ಕಾರ ಪತನ ಆಗುತ್ತೆ ಸಿದ್ದರಾಮಯ್ಯನವರೇ ಅದೇ 10,000 ಕೋಟಿ ರೈತರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ರೈತ ಸಂತೋಷ ಪಡ್ತಾರಲ್ಲ ಕೇಂದ್ರ ಸರ್ಕಾರ ಕಡೆ ಬೆಟ್ಟ ಮಾಡಿ ತೋರಿಸ್ತೀರಿ ರೈತರಿಗೆ ಕೂಡ ಕಾಣ ಇಲ್ಲ ಅಭಿವೃದ್ಧಿ ಅನುದಾನ ಇಲ್ಲ ಆದ್ರೆ ಅಲ್ಪಸಂಖ್ಯಾತರಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಕ್ ನಿಮ್ಗೆ ಹಣ ಇದೆ ಕೇಂದ್ರ ಸರ್ಕಾರ ಕಡೆ ಬೆರಳು ಮಾಡಿ ತೋರಿಸ್ತೀರಿ ನಮ್ಮ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾಗ 2019 23 ಮಾರ್ಚ್ ವರೆಗೂ ಏನು ಅದೃಷ್ಟಿ ಆದಾಗ 13,600 ರೂಪಾಯಿ ಬಿಡುಗಡೆ ಮಾಡಿದ್ವಿ ಒಬ್ಬ ರೈತನಿಗೆ 20,000 ಬಿಡುಗಡೆ ಮಾಡ್ರಿ ರೈತರ ಖಾತೆ ಹಣ ಬಿಡುಗಡೆ ಮಾಡ್ರಿ ಸಿದ್ದರಾಮಯ್ಯರೇ ಈ ದೇಶದ ಪ್ರಧಾನಮಂತ್ರಿಗಳು ನೀವು ದೇಶದ ಸಂಪತ್ತನ್ನು ನಾವು ವಂಚಿದೀವಿ ಅಲ್ಪಸಂಖ್ಯಾತರಿಗೆ ಅಂತ ಹೇಳ್ತಿರಲ್ಲ ಆದ್ರೆ ನಿಮಗೆ ಅಲ್ಪಸಂಖ್ಯಾತರ ಬಗ್ಗೆ ಅಷ್ಟು ಪ್ರೀತಿ ಇದ್ರಿ ನಿಮ್ಮ ಆಸ್ತಿ ಮಾರಾಟ ಮಾಡಿಕೊಡ್ರಿ ಈ ರಾಜ್ಯದ ಬೊಕ್ಕಸದಿಂದ ಒಬ್ಬ ಮುಖ್ಯಮಂತ್ರಿ ಏನಾದ್ರು ಬರ್ತು ಜೋತ್ಪಾಸ್ತಾನದಲ್ಲಿ ಎಲ್ಲ ಧರ್ಮದವರ ಎಲ್ಲ ವರ್ಗದ ಹಿತವನ್ನು ಕಾಪಾಡೋ ಬದಲಾಗಿ 10,000 ಕೋಟಿ ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡ್ರಿ